ओम गणपतये नमः श्री गुरुभ्यो नमः हरि ओम नमस्कार ओम अच्युताय नमः विष्णु सहस्रनामद 318ನೆಯ ನಾಮ ಅಚ್ಯುತಃ ಷಡ್ಭಾವ ವಿಕಾರ ರಹಿತತ್ವಾತ್ ಅಚ್ಯುತಃ. ವಿದ್ವಾಂಸರು ಬೆಳವಣಿಗೆಯಲ್ಲಿ 6 ಹಂತಗಳನ್ನು ಗುರುತಿಸ್ತಾರೆ. ಭ್ರೂಣ ಸ್ಥಿತಿ, ಹುಟ್ಟುವುದು, ಬೆಳೆಯುವುದು, ಬದಲಾಗುವುದು, ಮುದಿಯಾಗುವುದು, ಸಾಯುವುದು. ಇದ್ಯಾವುದು ಭಗವಂತನಿಗೆ ಇಲ್ಲ. ಅಷ್ಟೇ ಅಲ್ಲದೆ ಮೋಹ, ಶೋಕ, ಹಸಿವು, ಬಾಯಾರಿಕೆ, ಅಜ್ಞಾನ, ವ್ಯಾಧಿ, ಈ ರೀತಿಯ ಯಾವುದೇ ದೋಷಗಳು, ನ್ಯೂನತೆಗಳು, ವಿಕಾರಗಳು, ಇದ್ಯಾವುದು ಭಗವಂತನಿಗಿಲ್ಲ. ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸದಾಕಾಲ ಪರಿಪೂರ್ಣನಾಗಿ ಇದ್ದೇ ಇರುತ್ತಾನೆ. ಹೀಗೆ ಹುಟ್ಟು ಸಾವುಗಳಿಲ್ಲದೆ, ಯಾವುದೇ ದೋಷಗಳು ನ್ಯೂನತೆಗಳು ಇಲ್ಲದೆ ಸದಾಕಾಲ ಇರುವ, ಶಾಶ್ವತವಾಗಿ ಇರುವ ಭಗವಂತನನ್ನ ಅಚ್ಯುತಃ ಎಂಬುದಾಗಿ ಕರೀತಾ ಇದ್ದಾರೆ. ಶಾಶ್ವತಂ ಶಿವಮಚ್ಯುತಂ ಇತಿ ಶ್ರುತೇಹೆ. ಭಗವಂತನನ್ನ ವರ್ಣನೆ ಮಾಡುವಾಗ ಶ್ರುತಿಯಲ್ಲಿ ಶಾಶ್ವತನೂ ಮಂಗಳಕರನೂ ಆದ ಅಚ್ಯುತನು ಎಂಬ ವರ್ಣನೆ ಇದೆ. ಹೀಗಾಗಿ ಭಗವಂತ ಅಚ್ಯುತಃ. ಓಂ ಅಚ್ಯುತಾಯ ನಮಃ. ಹೀಗೆ ಒಂದು 4-6 ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.